ಬಿಜೆಪಿಯ ಎರಡನೇ ಪಟ್ಟಿ ಅನೌನ್ಸ್ ಆಗಿದೆ. ಅದರಲ್ಲಿ 23 ಕ್ಷೇತ್ರದಲ್ಲಿ ಅರಸೀಕೆರೆ ಕ್ಷೇತ್ರಕ್ಕೆ ಎನ್ ಆರ್ ಸಂತೋಷ್ ಅವರ ಬದಲು ಜಿ ವಿ ಬಸವರಾಜ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಹಾಸನದಲ್ಲಿ ಏನಾದರೂ ಬಿ ಜೆ ಪಿಗೆ ಹೈಯೆಸ್ಟ್ ಚಾನ್ಸ್ ಇರೋ ಕ್ಷೇತ್ರ ಅಂತೇಳಿದರೆ ಅದು ಅರಸೀಕೆರೆ ಕ್ಷೇತ್ರ. ಅದು ಯಾಕೆ ಸಹ ವರ್ಷ ಈ ಎಲ್ಲ ಎಲೆಕ್ಷನಲ್ಲೂ ಅವರು ಚಾನ್ಸ್ ಕಳ್ಕೊತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಂದು ಪ್ರಾಬಲ್ ರೀಸನ್ ಎನ್ ಆರ್ ಸಂತೋಷ್ಗೆ ಟಿಕೆಟ್ ತಪ್ಪಿರೋದಕ್ಕೆ ಕಾರಣ ಯಡಿಯೂರಪ್ಪ ಅವ್ರ ಜೊತೆ ಇರೋಂಥ ಜಗಳ. ನೆಂಟರೇ ಆಗಿದ್ದಾರೆ ಇಬ್ಬರು ನೆಂಟರೆ, ಆದ್ರೂ ಹತ್ರದ ಸಂಬಂಧಿ, ಆದರೂ ಅಲ್ಲೇನೋ ಅವ್ರದ್ದು ಸಿ ಡಿ ಕೇಸ್ ಅಂತ ಹೇಳಿಬಿಟ್ಟು ಆ ಥರ ಅವರು ಬ್ಲ್ಯಾಕ್ಮೇಲ್ ಮಾಡಿದ್ರು ಅಂತೇಳಿ ವಿಜಯೇಂದ್ರಂಗೂ ಸಂತೋಷ್ಗೂ ಆಗಿ ಸಂತೋಷ್ ಅವರು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೂ ಹೋಗಿದ್ದರು. ಆವಾಗ ಇದೆಲ್ಲ ನಡೀತಿತ್ತು. ಆದರೂ ಸಂತೋಷ್ ಒಂದು ವರ್ಷದಿಂದ ಅರಸೀಕೆರೆಗೆ ಬಂದು ಒಂದು ಚೆನ್ನಾಗಿ ಯಾವ ಥರ ಶಿವಲಿಂಗೇಗೌಡರಿಗೆ ಅಪೋಸಿಷನ್ ಕೊಡ್ತಾಯಿದ್ರು ಅಂದರೆ ಖುದ್ದು ಶಿವಲಿಂಗೇಗೌಡ ಅವರೇ ಎದುರು ಹೋಗ್ತಾಯಿದ್ರು. ಈಗಲೂ ಕ್ಷೇತ್ರದಲ್ಲಿ 50-50 ಇದೆ. ಇನ್ನು ಎಲೆಕ್ಷನ್ ಹೋಗೋಷ್ಟೊತ್ತಿಗೆ ಸಂತೋಷ್ಗೂ ಗೆಲ್ಲ ಅಂತ 100% ಚಾನ್ಸ್ ಇತ್ತು. ಆದರೆ ಬಿ ಜೆ ಪಿ ಈ ಸಲ 100% ಗೆಲ್ಲುವ ಅರಸೀಕೆರೆ ಗೆಲ್ಲ ಚಾನ್ಸ್ನ ಕಳ್ಕೊಂಡಿದೆ. 224 ಕ್ಷೇತ್ರದಲ್ಲಿ ಮೊದಲು ಬಿ ಜೆ ಪಿ ಗೆಲ್ಲದೇ ಇರೋ ಕ್ಷೇತ್ರ ಅಂದರೆ ಅರಸೀಕೆರೆ. ಈಗ ಯಾಕೆ ಅಂದರೆ ಇಲ್ಲಿ ಸಂತೋಷ್ ಅವರು ಬಂದು ಫುಲ್ ಗ್ರೌಂಡ್ ವರ್ಕ್ ಮಾಡಿದರು, ಹಳ್ಳಿ ಹಳ್ಳಿಗೂ ಹೋಗಿದ್ರು, ಎಲ್ಲ ಆಗಿತ್ತು. ಈಗ ಬಿ ಜೆ ಪಿಗೆ ಇಲ್ಲಿ ಚಾನ್ಸೇ ಇಲ್ಲ. ಜಿ ವಿ ಬಸವರಾಜ್ ಅಂತೇಳಿ ಯಾರು ಅರಸೀಕೆರೆ ಇವರು ವಿಜಯೇಂದ್ರಂಗೆ ಹತ್ರ ಅಂತ ಹೇಳ್ತಾರಪ್ಪ. ವಿಜೇಂದ್ರ ಅವರು ಅವರ ತಂದೆ ಯಡಿಯೂರಪ್ಪ ಅವರ ಪ್ರಭಾವ ಬೆಳೆಸಿ ಇಲ್ಲಿ ಜಿ ವಿ ಬಸವರಾಜ್ ಇಟ್ಟು ಕೊಟ್ಟಿದ್ದಾರೆ. ಜಿ ವಿ ಬಸವರಾಜ್ ಅವರಿಗೆ ಏ ಒಂದು 5-10,000 ಓಟ್ ಬೀಳ್ಬೋದು ಅಷ್ಟೇ, ಅದು ಬಿಟ್ಟು ಬೀಳಲ್ಲ. ಈಗ ಇಲ್ಲಿ ಕುತೂಹಲ ಮೂಡಿಸಿರುವುದು ಎನ್ ಆರ್ ಸಂತೋಷ್ ಅವರ ನಡೆ. ಎನ್ ಆರ್ ಸಂತೋಷ್ ಅವರೀಗ ಏನಾದರೂ ಮಾಡಿ ಜೆ ಡಿ ಎಸ್ ಏನಾದ್ರು ಸೇರ್ಕೊತಾರೋ ಅಥವಾ ಪಕ್ಷೇತರ ನಿಲ್ತಾರಾ ಅಥವಾ ಯಾವುದಾದ್ರು ಬೇರೆ ಪಾರ್ಟಿ ರೆಡ್ಡಿ ಪಾರ್ಟಿಗೆ ಹೋಗ್ತಾರಾ ಏನೋ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಮುಂದಿನ ಸಂತೋಷ್ ಅವರ ನಡೆ ಮೇಲೆ ನಿಂತಿದೆ. ಆದರೂ ಸಂತೋಷ್ ಅವರಿಗೆ ಗೆಲ್ಲಕ್ಕೆ ಕಷ್ಟ ಆಗುತ್ತೆ. ಬಿ ಜೆ ಪಿ ಅನ್ನೋ ಒಂದು ಸ್ಟ್ಯಾಂಪ್ ಇದ್ದರೆ ಒಂದು 20-30,000 ಒಟ್ಟು ಎಕ್ಸ್ಟ್ರಾ ಬೀಳ್ತಿತ್ತೇನೋ. ಈಗ ಶಿವಲಿಂಗೇಗೌಡರಿಗೆ ಈಸಿ ಆಗುತ್ತೆ. ಇಲ್ಲಿರೋ ಜಾತಿ ಸಮೀಕರಣ ನೋಡಿದ್ರೆ ಲಿಂಗಾಯತರೆ ಇಲ್ಲಿಯ ಪ್ರಾಬಲ್ಯ ಇರೋದು, ಸಾಧು ಲಿಂಗಾಯತರು ನೊಳಮ್ಮ ಲಿಂಗಾಯತರು ಇಲ್ಲಿಯ ಸಾಮರ್ಥ್ಯ ಜಾಸ್ತಿ ಇದೆ ಅವ್ರದ್ದು. ಎನ್ನ ಸಂತೋಷ್ ಅವರು ಬಂದಿದ್ದರೆ ಎಲ್ಲ ಲಿಂಗಾಯತರನ್ನು ಒಟ್ಟುಗೂಡಿಸುವ ಕೆಲಸ ಮಾಡಿದ್ರು, ಅದರಲ್ಲಿ ಸಫಲತೆ ಕೂಡ ಕಂಡಿದ್ದರು. ಲಿಂಗಾಯತ್ ಓಟ್ ಬೇಸ್ ಸಂತೋಷ್ ಕಡೆ, ಮತ್ತು ಮುಸ್ಲಿಮ್ಸ್ ಓಟ್ ಗೌಡ ಓಟ್ನ ಕನ್ಸಾಲಿಡೇಷನ್ ಶಿವಲಿಂಗೇಗೌಡ ಅವರು ಮಾಡಿದರು. ಅಶೋಕ್ ಬಣವಾರ ಅವ್ರಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟಿತ್ತು. ಅವರು ಸ್ವಲ್ಪ ಕುರುಬ್ ರೋಟು ಗೌಡ ರೋಟ್ ಎಲ್ಲ ತಗೊಂಡು ಅವರು ಒಂದು ಶಿವಲಿಂಗೇಗೌಡರ ಗೆಲುವಿಗೆ ತೊಡಕಾಗೋಂಥ ಚಾನ್ಸಸ್ ಇತ್ತು. ಈಗ ಮುಂದಿನ ನಡೆ ಕುಮಾರಣ್ಣ, ರೇವಣ್ಣ, ಪ್ರಜ್ವಲ್ ಇವರೆಲ್ಲ ಸೇರಿಕೊಂಡು ಬುದ್ಧಿವಂತರು. ಪ್ರಜ್ವಲ್, ರೇವಣ್ಣ ಎಲ್ಲ ಬುದ್ಧಿವಂತರು. ಸಂತೋಷ್ ಅವರು 2-3 ಸಲ ಮೀಟಿಂಗ್ ಆಗಿರುತ್ತೆ ರೇವಣ್ಣ ಅವ್ರ ಜೊತೆ. ಈ ಪಕ್ಕ ಇವ್ರು ಏನಾದ್ರು ಜೆ ಡಿ ಎಸ್ಗೆ ಹೋಯಿತು ಅಂತ ಅಂದರೆ ಆವಾಗ ಪಕ್ಕ ಮತ್ತು ಇನ್ನೊಂದು ಸಲ ಗೇಮ್ ಸ್ಟಾರ್ಟ್ ಆಗುತ್ತೆ ಶಿವಲಿಂಗೇಗೌಡ ಮತ್ತು ಎನ್ ಆರ್ ಸಂತೋಷ್ಗೆ. ಒಂದು ವೇಳೆ ಜೆ ಡಿ ಎಸ್ಗೆ ಹೋದರೆ ಫೈಟ್ ಬಿಟ್ವೀನ್ ಶಿವಲಿಂಗೇಗೌಡ ಆ್ಯಂಡ್ ಎನ್ ಆರ್ ಸಂತೋಷ್, ಅಲ್ಲಿ ಆವಾಗ ಬಿ ಜೆ ಪಿ ಲಿಂಗಾಯತ್ ರೋಟ ತೆಗೆದುಬಿಟ್ಟು ಇಬ್ಬರು ಲಿಂಗಾಯತರಾಗ್ತಾರೆ, ಒಬ್ಬರು ಗೌಡ ಕ್ಯಾಂಡಿಡೇಟ್ ಆಗ್ತಾರೆ. ಆ ಕಂಡೀಷನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಎನ್ ಆರ್ ಸಂತೋಷ್ಗೆ ಜೆ ಡಿ ಎಸ್ಗೆ ಹೋದರೆ. ಬಟ್ ಸ್ಟಿಲ್ ಐ ಕ್ಯಾನ್ ಡೂ ಇಟ್, ಕ್ಯಾನ್ ಸ್ಟಿಲ್ ಡೂ ಇಟ್. ಬಟ್ ಈ ಬಿ ಜೆ ಪಿಯ ಈ ಒಂದು ನಡೆಯಿಂದ ನಾವು ಕರ್ನಾಟಕದಲ್ಲಿ ಹೇಳ್ಬೋದಾ, ನಾನು ಸದ್ಯದ ಮಟ್ಟಿಗೆ ಹೇಳ್ಬೋದು ಅರಸೀಕೆರೆ ಮಟ್ಟಿಗೆ ಪಕ್ಕ ಶಿವಲಿಂಗೇಗೌಡರು ಗೆದ್ದಾಯಿತು. ದೆರ್ ಇಸ್ ನೋ ಕಾಂಪಿಟೇಷನ್ ಅಟ್ ಆಲ್ ಬಿಕಾಸ್ ಬಿ ಜೆ ಪಿ ಇಲ್ಲಿ ಯಾವ ಕಾರಣಕ್ಕೆ ಎನ್ ಆರ್ ಸಂತೋಷ್ಗೆ ಟಿಕೆಟ್ ಹೋಯಿತು ಅಂತ ಗೊತ್ತಿಲ್ಲ. ಆದರೆ ಕಾರ್ಯಕರ್ತರಂತೂ ಪಕ್ಕ ಬೇಜಾರಾಗೋದಂತೂ ಖಂಡಿತ. ನಾಳೆ ಅರಸೀಕೆರೆ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಎಫರ್ಟ್, ಒಂದೂವರೆ ವರ್ಷದಿಂದ ಮಾಡಿದಂಥ ಎಫರ್ಟ್ ಎಲ್ಲ ವೇಸ್ಟ್ ಆಗಿರ್ಬೋದು. ಹೋದ ಸಲ ಅರುಣ್ ಸೋಮಣ್ಣನು ಇದೇ ಥರ ಬಂದರು, ಇಲ್ಲೇ ಬಂದುಬಿಟ್ಟು ಅವರು ಸ್ವಲ್ಪ ದಿನ ಬ್ಯಾನರು ಫ್ಲೆಕ್ಸ್ ಎಲ್ಲ ಹಾಕಿ ಎಲ್ಲ ಕಾರ್ಯಕರ್ತರಿಗೆಲ್ಲ ಹುಮ್ಮಸ್ ಎಲ್ಲ ಬಂದು ಒಂದು ಲಿಂಗಾಯತ್ ಕನ್ಸಾಲಿಡೇಷನ್ ಆಗ್ತಾಯಿದೆ, ಶಿವಲಿಂಗೇಗೌಡರನ್ನು ಸೋಲ್ಸಕ್ಕೆ ರೆಡಿಯಾಗಿದ್ದಾರೆ ಅಂತ ಅಂದಾಗ ಅವರು ಟಿಕೆಟ್ ಅವರಿಂದ ಹಿಂದೆ ಸರಿದು ಡಮ್ಮಿ ಕ್ಯಾಂಡಿಡೇಟ್ ಬಂದರು ಮರಿಸ್ವಾಮಿ, ಅವರು 25,000 ಓಟ್ ತೊಗೊಂಡ್ರು. ಈ ಸಲನೂ ಎನ್ ಆರ್ ಸಂತೋಷ್ಗೆ ಇದೇ ಥರ ಆಯಿತಾ? ಏನಾದರೂ ಈಗ ಒಂದು ವೇಳೆ ಇವರು ಜೆ ಡಿ ಎಸ್ಗೆ ಹೋಗ್ತೀನಿ ಅಂತ ಹೇಳಿದರೆ ಅಲ್ಲಿರೋಂಥ ಕುರುಬ ಕಮ್ಯುನಿಟಿ ವೋಟರ್ಸ್ ಕಾಂಗ್ರೆಸ್ಸಿಗೆ ಬಂದುಬಿಡ್ತಾರೆ. ಅಶೋಕ್ ಬಣ್ಣವರ ಕುರುಬ ಕಮ್ಯುನಿಟಿಗೆ ಟಿಕೆಟ್ ತಪ್ಪಿಸಾಯ್ತು, ಅದು ಆಲ್ರೆಡಿ ಅನೌನ್ಸ್ ಆಗೋಗಿದೆ, ಆಲ್ರೆಡಿ ಅನೌನ್ಸ್ ಆಗಿ ದೊಡ್ಡ ದೊಡ್ಡ ಫಂಕ್ಷನ್ಗಳು ಫಂಕ್ಷನ್ಗಳಾಗಿದೆ ಎಲ್ಲ ಆಗಿದ್ದರು. ಆ ಥರದಿಂದ ಆ ಥರ ನೋಡಿದ್ರು ಯಾವ ಥರ ನೋಡಿದ್ರು ಶಿವಲಿಂಗೇಗೌಡರು ಈ ಕ್ಷೇತ್ರ ಆಲ್ಮೋಸ್ಟ್ ಗೆದ್ದಂಗೆ ಆಯಿತು. ಅವರು ತುಂಬ ಕಷ್ಟ ಅಂತ ಒಂದು ಪೊಸಿಷನ್ಲಿತ್ತು. 2-3 ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನೆ, ಮತ್ತು ಮೊನ್ನೆ ಕಾಂಗ್ರೆಸ್ ಸೇರ್ಪಡೆ, ಈ ಥರ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಇದು ಸ್ಪೆಷಲಾಗಿ ಕ್ಯಾನ್ವಾಸ್ ಎಲ್ಲ ಮಾಡ್ತಾಯಿದ್ರು. ಈ
ಈ ಸಿಚುವೇಷನ್ ನೋಡಿದ್ರೆ ದರ್ ಈಸ್ ನೋ ಕಾಂಪಿಟೇಷನ್ ಇಟ್ ಆಲ್ ಇನ್ ಅರಸೀಕೆರೆ. ಸ್ಟ್ರೈಟ್ ಫಾರ್ವರ್ಡ್ ಶಿವಲಿಂಗೇಗೌಡ ವಿಲ್ ವಿನ್.